ಸ್ವರ್ಗದಲ್ಲಿರ್ಬೇಕಾದವರು ನರ್ಕದಲ್ಲಿರ್ಬೋದು, ನರ್ಕದಲ್ಲಿರ್ಬೇಕಾದವರು ಸ್ವರ್ಗದಲ್ಲಿರ್ಬೋದು. ಬೆನ್ನಿಗೆ ಚೂರಿ ಹಾಕ್ತಾರೆ ಅನ್ಕೊಂಡವರು ಮುಂದೆ ಹೋಗಿ ನಿಮ್ಮ ಸ್ನೇಹಿತರಾಗ್ಬೋದು, ಸ್ನೇಹಿತರಾಗಿರ್ತಾರೆ ಅನ್ಕೊಂಡವರು ಮುಂದೆ ಹೋಗಿ. ಇದು ಬಿಗ್ ಬಾಸ್ನ ಹೊಸ ಅಧ್ಯಾಯ, ಸ್ವರ್ಗ ನರಕ ಎರಡೂ ಇದೆ. ಬಿಗ್ ಬಾಸ್ ಕನ್ನಡ 11ಕ್ಕೆ ಕೌಂಟ್ ಡೌನ್ ಈಗಾಗಲೇ ಶುರುವಾಗಿದೆ. ಇದೇ ಸೆಪ್ಟೆಂಬರ್ 29ಕ್ಕೆ ಶೋ ಅಂತೂ ಗ್ರ್ಯಾಂಡ್ ಓಪನಿಂಗ್ ಆಗಲಿದೆ. ಹೀಗಿರುವಾಗ ಪ್ರೇಕ್ಷಕರಿಗೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ದೊಡ್ಡಮನೆ ಆಟ ಶುರುವಾಗುವಂತಹ ಮೊದಲೇ ಬಿಗ್ ಬಾಸ್ಗೆ ಕಾಲಿಡುವಂತಹ ಸ್ಪರ್ಧಿಗಳ ಹೆಸರನ್ನು ರಿವೀಲ್ ಮಾಡಲಿದೆ. ಹೌದು, ಬಿಗ್ ಬಾಸ್ ಲಾಂಚ್ಗೂ ಮೊದಲೇ ಕಂಟೆಸ್ಟೆಂಟ್ಗಳ ಹೆಸರನ್ನು ರಿವೀಲ್ ಮಾಡುವ ಪ್ಲಾನ್ ಅಲ್ಲಿದೆ ಎಂದು ಕಲರ್ಸ್ ಕನ್ನಡ ವಾಹಿನಿಯ ಬಿಸ್ನೆಸ್ ಹೆಡ್ ಆಗಿರುವಂತಹ ಪ್ರಶಾಂತ್ ನಾಯಕ್ ಅವರು ತಿಳಿಸಿದ್ದಾರೆ. ಸೆಪ್ಟೆಂಬರ್ 28ರಂದು ಸಂಜೆ 6ಕ್ಕೆ ರಾಜಾರಾಣಿಯ ಗ್ರ್ಯಾಂಡ್ ಫಿನಾಲೆ ನಡೀಲಿಕ್ಕಿದ್ದು, ಇದರಲ್ಲಿ ಕೆಲ ಸ್ಪರ್ಧಿಗಳ ಹೆಸರನ್ನು ರಿವೀಲ್ ಮಾಡುವುದಾಗಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ನಾವು ಲಾಂಚ್ಗಿಂತ ಮೊದಲೇ ನಾವು ಕಂಟೆಸ್ಟೆಂಟ್ ರಿವೀಲ್ ಮಾಡುವ ಈ ಸತಿ ಪ್ಲಾನ್ ಇದೆ. ಅಂದರೆ ನಾವು ಶನಿವಾರ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಒಂದು ಫ್ಯೂ ಕಂಟೆಸ್ಟೆಂಟ್ಗಳ ನೇಮನ್ನು ನಾವು ರಿವೀಲ್ ಮಾಡ್ತೇವೆ. ಸೊ ನಿಮಗೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗಿಂತ ಮೊದಲೇ ನಿಮಗೆ ಸ್ವಲ್ಪ ಜನರ ಹೆಸರು ಗೊತ್ತಾಗುತ್ತೆ. ಸೊ ಅದು ಇದು ಒಂದು ಹೊಸತು ಈ ವರ್ಷ ನಾವು ಮಾಡ್ತಿದ್ದೇವೆ. ಅದು ಬಿಟ್ಟು ಕಂಟೆಸ್ಟೆಂಟ್ಗಳಲ್ಲೂ ನಿಮಗೆ ಬೇರೆ ಬೇರೆ ವೇರಿಯೇಷನ್ ಈ ಸತಿ ನೋಡ್ಬೋದು ಕಂಪೇರ್ ಟು ಲಾಸ್ಟ್ ಇಯರ್. ರಾಜಾರಾಣಿ ಫಿನಾಲ್ ಇದೆ ಶನಿವಾರ ಟೆಲಿಕಾಸ್ಟ್ ಆಗುತ್ತೆ 8 ಗಂಟೆಯಿಂದ. ಸೊ ನೀವು ಅಲ್ಲಿ ನೀವು ಹೋಗಿ ನೀವು ವೋಟ್ ಮಾಡ್ಬೋದು. ಆ ವೋಟಿನ ಪ್ರಕಾರ ನಾವು ಅವರನ್ನ ಡಿಸೈಡ್, ನಮ್ಮ ತಂಡ ಆ ವೋಟಿನ ಪ್ರಕಾರ ಡಿಸೈಡ್ ಮಾಡಿ ಹಾಕುತ್ತೆ. ಇನ್ನು ಸೆಪ್ಟೆಂಬರ್ 29ರಂದು ಸಂಜೆ 6ಕ್ಕೆ ಗ್ರ್ಯಾಂಡ್ ಲಾಂಚ್ ಆಗ್ತಾ ಇದ್ದು, ಪ್ರತಿದಿನ ರಾತ್ರಿ 9:30ಕ್ಕೆ ಶೋ ಪ್ರಸಾರವಾಗಲಿದೆ ಎಂದು ವಾಹಿನಿ ತಿಳಿಸಿದೆ. ಕಿಚನ್ ಕದರ್ ಲುಕ್ ಸ್ಟೈಲ್ ನೋಡೋಕೆ ಫ್ಯಾನ್ಸ್ ಅಂತೂ ತುದಿಗಾಲಲ್ಲಿ ನಿಂತಿದ್ದಾರೆ. ಸ್ವರ್ಗ ನರಕ ಎರಡೂ ಇದೆ, ಎರಡರಲ್ಲೂ ಕಿಚ್ಚು ಅಷ್ಟೇ ಇದಷ್ಟೇ. ಅಂದ್ಹಾಗೆ ಬಿಗ್ ಬಾಸ್ಗೆ ಬರಲಿರುವಂತಹ ಕೆಲ ಸ್ಪರ್ಧಿಗಳ ಹೆಸರಂತೂ ಸದ್ದು ಮಾಡ್ತಾಲೇ ಇದೆ. ಅದರಲ್ಲಿ ಮೋಕ್ಷಿತಾ ಬಾಯ್, ಹುಲಿ ಕಾರ್ತಿಕ್, ಸುಕೃತಾ ನಾಗ್, ಕಿರುತೆರೆ ನಟಿ ಅಮೂಲ್ಯ, ಭವ್ಯ ಗೌಡ, ವರ್ಷ ಕಾವೇರಿ, ವರುಣ್ ಸೇರಿದಂತೆ ಅನೇಕರ ಹೆಸರು ಚಾಲ್ತಿಯಲ್ಲಿದೆ. ಯಾರೆಲ್ಲ ದೊಡ್ಡಮನೆ ಬರ್ತಾರೆ ಎಂಬುದನ್ನು ಕಾದ್ ನೋಡಬೇಕಾಗಿದೆ. ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಸೆಪ್ಟೆಂಬರ್ 29 ಸಂಜೆ 6 ಗಂಟೆಗೆ ಪ್ರತಿ ರಾತ್ರಿ 9:30ಕ್ಕೆ.